ಹಲೋ ಎವ್ರಿವನ್, ನಾನು ನಿಮ್ಮ ಐಶ್ವರ್ಯ. ಇವತ್ತು ನಾನು ನಿಮಗೆಲ್ಲ ಏನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಟೈಪ್ಸ್ ಆಫ್ ಸಿಂಗಲ್ ಗರ್ಲ್ಸ್ ಹೇಗೆಲ್ಲ ವ್ಯಾಲೆಂಟೈನ್ಸ್ಗೆ ರೆಡಿ ಆಗ್ತಾರೆ ಅಂತ. ಸೊ ನಾನಂತೂ ಇದನ್ನ ವೀಡಿಯೋ ಮಾಡಲಿಕ್ಕೆ ತುಂಬ ಎಕ್ಸೈಟ್ ಆಗಿದ್ದೇನೆ. ಸೊ ತೋರಿಸ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ, ನೋಡ್ಲಿಕ್ಕೆ ನೀವು ರೆಡಿನಾ? ಇಲ್ಲಿ ಆಗ್ತಾಡ ಗ್ಯಾಲೆಟ್ಸ್ ಗೆಟ್ ಸ್ಟಾರ್ಟ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಇವತ್ತು ಫೆಬ್ 14. ಐ ಥಿಂಕ್ ಇ ವಿಲ್ ಪ್ರಪೋಸ್ ಮೀ. ನಂಗೆ ಅನಿಸುತ್ತೆ ಪಕ್ಕ ಅವ್ನು ನಂಗೆ ಪ್ರಪೋಸ್ ಮಾಡ್ತಾನೆ ಅಂತ. ಯಾಕೆ ಗೊತ್ತಾ? ಅವ್ನು ನಂಗೆ ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಹಾಕ್ತಾನೆ, ಆ್ಯಂಡ್ ನಂಗೆ ಡೈಲಿ ಫಾರ್ಮ್ ಮೆಸೇಜ್ ಕಳಿಸ್ತಾನೆ ಗೊತ್ತಾ. ಅಲ್ಲೇ ಗೊತ್ತಾಗುತ್ತಲ್ಲ ಅವ್ನಿಗೆ ನಾನಂದರೆ ಎಷ್ಟು ಇಷ್ಟ ಅಂತ. ಆ್ಯಂಡ್ ಎಷ್ಟೊಂದು ಟೈಮ್ ಹೇಳಿದ್ದಾನೆ, ಯೋ ಮೈ ಬೆಸ್ಟ್ ಫ್ರೆಂಡ್, ಯೋ ಮೈ ಬೆಸ್ಟ್ ಫ್ರೆಂಡ್ ಅಂತ. ಸೊ 100% ನಂಗೆ ಗೊತ್ತಿದೆ ಅವ್ನು ನಂಗೆ ಪ್ರಪೋಸ್ ಮಾಡ್ತಾನೆ ಅಂತ. ಅಲ್ಲಿ ಅವ್ನು ಪ್ರಪೋಸ್ ಮಾಡಿ ನಾನು ಏನು ಬಟ್ಟೆ ಹಾಕೊಂಡ್ಲಿ? ಸೊ ನಾನೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ನಾನು ಹೇಗೆ ರೆಡಿ ಆಗಬೇಕು, ಹೇಗೆ ಬಟ್ಟೆ ಹಾಕೊಬೇಕು, ಹೇಗೆಲ್ಲ ಕಾಣಬೇಕು ಅಂತ. ಸೊ ಬೇಗ ರೆಡಿ ಆಗಿಬಿಡ್ತೀನಿ ಆಯಿತಾ? ಹೆಲೋ, ಯಾರು ಹೇಳಿದ್ದು ವ್ಯಾಲೆಂಟೈನ್ಸ್ ಡೇ ಮಾಡಬೇಕು ಅಂದ ತಕ್ಷಣ ಬಾಯ್ ಫ್ರೆಂಡ್ ಇರಬೇಕು ಅಂಡ್ ಆಲ್? ಸೊ ದಿಸ್ ಈಸ್ ಮೈ ಲೈಫ್, ಇಲ್ಲಿ ನನ್ನ ರೂಲ್ಸ್ ಮಾತ್ರ ನಡೆಯೋದು. ನನಗೆ ಯಾವ ಬಾಯ್ ಫ್ರೆಂಡ್ ಅವಶ್ಯಕತೆ ಕೂಡ ಇಲ್ಲ. ಐ ಆಮ್ ಇಂಡಿಪೆಂಡೆಂಟ್ ಗರ್ಲ್, ಡಿಪೆಂಡೆಂಟ್ ಆಗೋಕ್ಕೂ ನಂಗೆ ಇಷ್ಟ ಕೂಡ ಇಲ್ಲ. ಓಕೆ, ಸೊ ವ್ಯಾಲೆಂಟೈನ್ಸ್ ಡೇಗೆ ನಂಗೆ ನಾನೇ ಪಾರ್ಟಿ ಕೊಟ್ಕೊತೀನಿ, ನಂಗೆ ನಾನೇ ವ್ಯಾಲೆಂಟೈನ್ ಅಂತ ಸೆಟ್. ಸೊ ಪಾರ್ಟಿ ಟೈಮ್ ಆಯಿತು, ಬಾಯ್. ಯಾಕೆ ಬೇಕು ಈ ವ್ಯಾಲೆಂಟೈನ್ಸ್ ಡೇ ಅಂತೆ, ಈ ಲವ್ ಅಂತೆ ಎಲ್ಲ? ಅವ್ರಿಗೆಲ್ಲ ಗೊತ್ತೇ ಇಲ್ಲ ಸಿಂಗಲ್ ಆಗಿದ್ರೆ ಎಷ್ಟೆಲ್ಲ ಲೈಫ್ ಬೆನಿಫಿಟ್ ಆಗಿರುತ್ತೆ ಅಂತ. ಅದೇ ಕಮಿಟೆಡ್ ಆಗಿದ್ವಿ ಅನ್ಕೋ, ಇಷ್ಟೊತ್ತಿಗೆ ಯಾಕೆ ಫೋನ್ ಪಿಕ್ ಮಾಡಿಲ್ಲ, ಎಲ್ಲಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಷ್ಟೊತ್ತಿಗೆ ಆನ್ಲೈನ್ ಇದೆಯಾ, ನಂಗೆ ಮೆಸೇಜೇ ಮಾಡಿಲ್ಲ, ಆನ್ಲೈನ್ ಇದೆಯಾ, ಯಾರ ಹತ್ರ ಮಾತಾಡ್ತಿದ್ದೆ, ಏನು ಎತ್ತ, ಈ ಬಟ್ಟೆ ಯಾಕೆ ಹಾಕಿದ್ಯಾ, ಈ ಬಟ್ಟೆ ಯಾಕೆ ಹಾಕಿಲ್ಲ, ಹಂಗೆ ಕಾಣ್ತಿದ್ಯಾ, ಹಿಂಗೆ ಕಾಣ್ತಿದ್ಯಾ, ಎಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್. ಅದೇ ಸಿಂಗಲ್ ಆಗಿದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ, ಎಷ್ಟೊತ್ತಿಗಾರು ಆನ್ಲೈನ್ ಬಾ, ಎಷ್ಟೊತ್ತಿಗಾರು ತಿನ್ನು, ಎಷ್ಟೊತ್ತಿಗಾರು ಮಲ್ಕೋ, ಏನಾರು ಬಟ್ಟೆ ಹಾಕೋ, ಯಾರು ಕೇಳೋರಿಲ್ಲ. ನಮ್ಮ ಲೈಫ್ ನಮಗೆ ಬೇಕಾದಾಗ ನಾವು ಇರ್ಬೋದು. ಅಂಡ್ ನೀವು ಸಿಂಗಲ್ ಆಗಿದ್ರೆ ನಂತರ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡಿ. ಓಕೆ, ಟಾಟಾ. ಓ ಗಾಡ್, ಐ ಹೇಟ್ ವ್ಯಾಲೆಂಟೈನ್ಸ್ ಡೇ. ಯಾಕೆ ಅಂತ ಕೇಳ್ತೀರಾ? ಪ್ರತಿಯೊಬ್ಬರು ವ್ಯಾಲೆಂಟೈನ್ ಇದನ್ನು ಅವ್ರ ಲವ್ನ ಶುರು ಮಾಡ್ಕೊಂಡ್ರೆ, ನಾನು ವ್ಯಾಲೆಂಟೈನ್ಸ್ ದಿನ ಬ್ರೇಕಪ್ ಮಾಡ್ಕೊಂಬಂದಿದ್ದೀನಿ. ನಿನ್ನೆ ತನಕ ಐ ಆಮ್ ಕಮಿಟೆಡ್, ಇವತ್ತು ಐ ಆಮ್ ಸಿಂಗಲ್. ಯಾಕೆ ಅಂತ ಕೇಳ್ತೀರಾ? ಒಂಥರ ಈ ಲವ್ ಹೇಗೆ ಅಂತಂದರೆ, ಚಿಂಗಮ್ ಥರ ಸ್ಟಾರ್ಟಿಂಗ್ ತಿನ್ನುವಾಗ ವಾ ವಾ ಅನ್ನಂಗಿರುತ್ತೆ, ಸ್ವೀಟ್ ಸ್ವೀಟಾಗಿ ಬರ್ತಾ ಬರ್ತಾ ಅದು ಹೇಗೆ ಸಪ್ಪೆ ಆಗುತ್ತಲ್ವಾ, ಅದೇ ಥರ ಸ್ಟಾರ್ಟಿಂಗಲ್ಲಿ ನಾವೆಲ್ಲರೂ ದೂರದಲ್ಲಿದ್ದರೂ ಕೂಡ ಅವರು ಓಕೆ ಬಿ ವಿ ವೇಟ್ ಇನ್ 5 minutes, ಅಲ್ಲಿರ್ತೀನಿ, ನಿನ್ನ ಪಿಕಪ್ ಮಾಡ್ತೀನಿ ಅಂತಾರೆ. ಅದೇ ಒಂದು 6 months ಆಗ್ತಿದ್ದಂಗೆ, ಹಲೋ ಬೇಬಿ, ನಾನು ದೂರದಲ್ಲಿದ್ದೀನಿ, ನಂಗೆ ಬರೋಕ್ಕಾಗ್ತಾ ಇಲ್ಲ, ಸಾರಿ ಆಯಿತಾ, ಇವತ್ತೊಂದು ದಿನ ಆಟೋದಲ್ಲೋ ಕ್ಯಾಬಲ್ಲೋ ಬಂದುಬಿಡು ಅಂತಾರೆ. ಇನ್ನು ಹೆಚ್ಚಿಗೆ ಕ್ವಶನ್ ಮಾಡಿದ್ವಿ, ಇನ್ನೇನೋ ಕೇಳಿದ್ವಿ ಅಂದ್ಕೊಳ್ಳಿ, ಹಲೋ ಹಾಂ ನೆಟ್ವರ್ಕ್ ಇಲ್ಲ, ಸ್ವಲ್ಪ ಬಿಟ್ಟು ಮಾಡಲ ಅಂದರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಡೇ ತನಕ ಫೋನ್ ಮಾಡೋದಂಗೆ ಅವರಂತೂ ಫೋನ್ ಮಾಡಲ್ಲ. ಸೊ ಇನ್ನು ಅವ್ರಿಗಾದ್ರೆ ಆರಾಮಾಗಿ ಯಾರು ತಿಳ್ಬೇಕಾದ್ರೆ ಮಾತಾಡ್ಬೋದು, ಹೇಗಾದರೂ ಇರ್ಬೋದು, ಏನಾದ್ರು ಬಟ್ಟೆ ಹಾಕೊಬೋದು, ನಾವೇನು ಕೇಳೋಂಗಿಲ್ಲ. ಅದೇ ನಾವೇನಾದ್ರು ಒಂದು ಚೂ ಸ್ಲೀವ್ಲೆಸ್ ಹಾಕಿದ್ವೋ ಏನೋ ಹಾಕಿದ್ವೋ, ಇದು ಬೇಡ, ಬೇರೆ ಡ್ರೆಸ್ ಹಾಕೊಂಬ, ಹಿಂಗಿರ್ಬೇಡ, ಹಂಗಿರ್ಬೇಡ, ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರನ್ನ ಮಾತಾಡಿಸ್ಬೇಡ, 100 ರೀತಿ ರಿಸ್ಟ್ರಿಕ್ಷನ್ಸ್ಗಳು. ಸೊ ಯಾರಿಗೆ ಬೇಕು ಬಾಸ್ ಈ ಥರ ಲೈಫ್? ಸೊ ನೋ, ಐ ಆಮ್ ಸಿಂಗಲ್, ನಂಗೆ ಬೇಕಾದಾಗ ನನ್ನ ಲೈಫ್ನ ಲೀಡ್ ಮಾಡ್ಕೊತೀನಿ, ಹೇಗೆ ಬೇಕಾದ್ರೂ ಇರ್ತೀನಿ, ಹೇಗೆ ಬೇಕಾದರೂ ಬಟ್ಟೆ ಹಾಕ್ತೀನಿ, ನನ್ನ ಲೈಫ್ ನನ್ನ ರೂಲ್. ಸೊ ಫೈನಲಿ ಐ ಆಮ್ ಸಿಂಗಲ್, ಬಾಯ್. ಸೊ ನೋಡಿದ್ರಲ್ಲ, ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್. ಒಬ್ಬರಿಗೆ ಲವ್ ಬೇಕು, ಒಬ್ಬರಿಗೆ ಲವ್ ಬೇಡ, ಇನ್ನೊಬ್ರು ಲವ್ ಮಾಡಿ 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 ಸಾಕಾಗೋಗ್ಬಿಟ್ಟಿದ್ದಾರೆ. ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಸೊ ಇದರಲ್ಲಿ ನೀವು ಸಿಂಗಲ್ ಆಗಿದ್ದು, ನಿಮಗೂ ಇವರ ಲೈಫಲ್ಲಿ ಯಾರ್ದಾರು ಒಬ್ಬರು ರೀತಿ ನಿಮಗೂ ಸಿಂಕ್ ಆಗಿದ್ದರೆ, ನೀವು ಅದು ಯಾವ ರೀತಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ನಿಮ್ಮ ಕಮೆಂಟ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟಾಟಾ.